ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಚಂದ್ರಕಲಾ ಪ್ರಕಾಶ್, ಮಾಸ್ಟರ್ ಲೈಫ್ ಸ್ಕಿಲ್ ಟ್ರೈನರ್, NLP ಕೋಚ್ ಹಾಗೂ ಕೌನ್ಸಿಲರ್, ಒನ್ ಸ್ಟೆಪ್ ಬಿಯಾಂಡ್ ದ ಲಿಮಿಟ್ಸ್ ಆರ್ಗನೈಸೇಷನಿಂದ. ಸೊ ಇವತ್ತು ಸ್ವಾಮಿ ವಿವೇಕಾನಂದರ ಜನ್ಮದಿನ. ಸೊ ಅವರ ಒಂದು ಜನ್ಮದಿನದ ಶುಭಾಶಯಗಳನ್ನು ನಿಮಗೆಲ್ಲರಿಗೂ ಕೋರ್ತಾ, ಅವರ ಒಂದು ಥಾಟ್ ನನ್ನ ಜೀವನದಲ್ಲಿ ಎಷ್ಟೊಂದು ಪ್ರಭಾವ ಬೀರಿದೆ ಅಂತ ಹೇಳ್ಕೊಳ್ಳಿಕ್ಕೆ ನಾನು ನಿಮ್ಮ ಹತ್ರ ಹೇಳ್ಕೋಬೇಕು ಅನ್ನೋದನ್ನು ಬಯಸ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ, ಆಲ್ ದ ರಿಸೋರ್ಸಸ್ ಆರ್ ಪ್ರೆಸೆಂಟ್ ವಿದ್ ಇನ್ ಮೀ ಅನ್ನೋ ಒಂದು ಥಾಟನ್ನು ಸ್ವಾಮೀಜಿಯವರು ಅವರ ತುಂಬ ಥಾಟ್ಗಳ ಜೊತೆಗೆ ಇದೊಂದನ್ನು ಕೊಟ್ಟು ಹೋಗಿದ್ದಾರೆ. ಆದರೆ ಈ ಒಂದು ಥಾಟನ್ನು ನನ್ನ ಜೀವನದಲ್ಲಿ ನನಗೆ ಹೇಗೆ ಬಳಕೆ ಆಯಿತು ಅಥವಾ ನನಗೆ ಹೇಗೆ ಅದು ತುಂಬ ಶಕ್ತಿಯನ್ನು ಕೊಟ್ಟಿದೆ ಅನ್ನೋದಕ್ಕೆ ನಾನು ನಿಮ್ಮ ಹತ್ರ ಹಂಚ್ಕೊಳ್ತೀನಿ ಇವಾಗ. ಅದೇನಪ್ಪ ಅಂತಂದರೆ, ಲೈಕ್ ನಾನು ಕೂಡ ಇದನ್ನು ಒಂದು ಸಾರಿ ಯೋಚನೆ ಮಾಡ್ತಾ ಇದ್ದಾಗ, ಆಲ್ ದ ರಿಸೋರ್ಸಸ್ ಆರ್ ಪ್ರೆಸೆಂಟ್ ವಿದ್ ಇನ್ ಮೀ ಅನ್ನೋ ಥಾಟು ನನಗೆ ಕ್ಲಿಯರಾಗಿ ಅರ್ಥ ಆದಾಗ, ಐ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ಇಟ್. ನಾನು ಅದ್ರ ಮೇಲೆ ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ವರ್ಕ್ ಮಾಡ್ತಾ ಹೋದಾಗ ಗೊತ್ತಾಯಿತು, ಎಸ್ ಅಬ್ಸಲ್ಯೂಟ್ಲಿ ಅದರಲ್ಲಿರುವಂಥ ಶಕ್ತಿ ಎಷ್ಟಿದೆ ಅನ್ನೋದು ನನಗೆ ಅರ್ಥ ಆಯಿತು. ಅದೇನಪ್ಪ ಅಂತಂದರೆ, ಲೈಕ್ ನಾನು ಇವತ್ತು ಟೀಚರಿಂದ ಒಬ್ಬ ಒಳ್ಳೆ ಟ್ರೈನರ್, ಆಲ್ ಇಂಡಿಯಾ ಬೇಸ್ಡ್ ಟ್ರೈನರ್, ಕರ್ನಾಟಕದಾದ್ಯಂತ ತುಂಬ ಟೀಚರ್ಸಿಗೆ ಟ್ರೈನ್ ಮಾಡುವಂಥ ಒಬ್ಬ ಟ್ರೈನರ್ ಆಗಿದ್ದು ರೆಡಿಯಾಗಿದ್ದೀನಿ, ತುಂಬ ಜನ ಪಾಲಕರಿಗೆ ಟ್ರೈನಿಂಗ್ ಕೊಡೋದರಲ್ಲಿ ನಾನು ರೆಡಿಯಾಗಿದ್ದೀನಿ ಅಂತಂದು ಹೇಳಿದರೆ, ದಟ್ ಈಸ್ ಬಿಕಾಸ್ ಆಫ್ ದಿಸ್ ಸೆಂಟೆನ್ಸ್ ಎಕ್ಸಾಕ್ಟ್ಲಿ. ಸೊ ಆಲ್ ದ ರಿಸೋರ್ಸಸ್ ಆರ್ ಪ್ರೆಸೆಂಟ್ ವಿದ್ ಇನ್ ಮೀ. ತುಂಬ ರಿಸೋರ್ಸು ನನ್ನೊಳಗಡೆನೇ ಇದೆ, ಆದರೆ ನಾವು ಯೂಶ್ವಲಿ ಏನು ಮಾಡ್ತಾ ಇರ್ತೀವಿ ಅಂದರೆ ಹೊರಗಡೆ ಆಚೆ ಕಡೆ ನೋಡ್ತಾ, ಎಲ್ಲೋ ಒಂದು ಕಡೆಗೆ ಅವರಿಂದ ಹೆಲ್ಪ್ ಆಗ್ಬೋದು, ಎಲ್ಲೋ ಅವ್ರು ನನಗೆ ಸಹಾಯ ಮಾಡಿದಾಗ ನಾನು ಮೇಲೆ ಬರ್ಬೋದು, ಅಥವಾ ಬೇರೆಯವ್ರ ಹತ್ರ ಕಂಪ್ಲೇಂಟ್ ಮಾಡ್ತಾ ಅಂದರೆ ಅವ್ರು ಯಾರೂ ನನಗೆ ಸಹಾಯ ಮಾಡಲಿಲ್ಲ ಹಾಗಾಗಿ ನಾನು ಹೀಗಾದೆ ಅನ್ನೋ ಕೆಲವೊಂದು ವಿಚಾರಗಳನ್ನು ನಾವು ಆಗಾಗ ಹೇಳ್ತಾ ಇರ್ತೀವಿ. ನಿಜವಾಗಲೂ ಈ ಒಂದು ಸೆಂಟೆನ್ಸ್ ನಮಗೆ ಕ್ಲಿಯರಾಗಿ ಅರ್ಥ ಆದರೆ, ವಿ ನೆವರ್ ಎಕ್ಸ್ಪೆಕ್ಟ್ ಫ್ರಮ್ ಎನಿ ಒನ್. ಆಲ್ ದ ರಿಸೋರ್ಸಸ್ ಆರ್ ಪ್ರೆಸೆಂಟ್ ವಿದ್ ಇನ್ ಮೀ, ನನ್ನ ಒಳಗಡೆನೆ ಇದೆ. ಆ ಒಳಗಡೆ ಇರುವಂಥ ಪ್ರತಿಯೊಂದೊಂದನ್ನು ನಾನು ಆಚೆ ಕಡೆ ಹಾಕ್ತಾ ಹೋದಾಗ ಜೀವನದಲ್ಲಿ 100% ಸಕ್ಸಸ್ಸನ್ನು ನಾವು ಕಾಣ್ಬೋದು. ಅದು ನನ್ನ ಜೀವನದಲ್ಲಿ ಆಗಿದೆ. ಸೊ ಒಬ್ಬ ಟೀಚರ್ ಆಗಿದ್ದವಳು ಇವತ್ತು ಆಲ್ ಇಂಡಿಯಾ ಟ್ರೈನರ್ ಆಗಿದ್ದೀನಿ, ಮಕ್ಕಳಿಗೆ ಟ್ರೈನ್ ಮಾಡ್ತೀನಿ, ಟೀಚರ್ಸ್ಗೆ ಟ್ರೈನ್ ಮಾಡ್ತೀನಿ, ಪಾಲಕರಿಗೆ ಟ್ರೈನ್ ಮಾಡ್ತೀನಿ. ಸೊ ಅದು ಕೇವಲ ನನ್ನನ್ನು ನಾನು ಪ್ರೀತಿಸ್ಕೊಂಡಾಗ ಸಾಧ್ಯ ಆಯಿತು, ಅಥವಾ ನನ್ನೊಳಗಡೆ ಏನೋ ಒಂದು ಅದ್ಭುತ ಶಕ್ತಿ ಇದೆ ಅಂತ ಗೊತ್ತಾದಾಗ ಇದು ಸಾಧ್ಯ ಆಯಿತು. ಸೊ ಹಾಗಾಗಿ ಕೆಲವರು ಬಳಸ್ತಿರ್ತಾರೆ ಇದನ್ನು, ಅಂದರೆ ಒಂದು ಬೆರಳು ಬೇರೆಯವ್ರಿಗೆ, ಅಂದರೆ ಕೆಟ್ಟ ವಿಚಾರಕ್ಕೆ ಅಥವಾ ನೆಗೆಟಿವ್ ವಿಚಾರಕ್ಕೆ ನಾವು ಬೇರೆಯವ್ರಿಗೆ ಈ ಒಂದು ಬೆರಳನ್ನು ತೋರಿಸ್ತಿರ್ಬೇಕಾದ್ರೆ, ಮೂರು ಕೆಟ್ಟ ವಿಚಾರಗಳು ನನ್ನೊಳಗಡೆ ಏನಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಅಂತ. ಎಸ್ ಎಕ್ಸಾಕ್ಟ್ಲಿ, ಇದು ತುಂಬ ಅತ್ಯಂತ ಇಂಪಾರ್ಟೆಂಟ್ ಆದಂಥ ಒಂದು ವಿಚಾರ. ಇದನ್ನು ಬಳಸ್ತಾ, ಅಂದರೆ ಒಂದು ನೆಗೆಟಿವ್ ಬೇರೆಯವ್ರ ಹತ್ರ ನೋಡ್ಬೇಕಾದ್ರೆ, ಮೂರು ನೆಗೆಟಿವ್ ನನ್ನ ಹತ್ರನ ನಾನು ಕರೆಕ್ಷನ್ಸ್, ಅಂದರೆ ಒಂದು ಕರೆಕ್ಷನ್ ಬೇರೆಯವ್ರಿಗೆ ಮಾಡಬೇಕಾದ್ರೆ ಮೂರು ಕನೆಕ್ಷನ್ ನಾನೇನು ಮಾಡ್ಕೋಬೇಕು ಅನ್ನೋದನ್ನು ನಾನು ನೋಡಬೇಕು ಅನ್ನೋ ಒಂದು ವಿಚಾರದೊಂದಿಗೆ ಇನ್ನೊಂದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಪಾಸಿಟಿವ್, ನಾವು ತುಂಬ ಚೆನ್ನಾಗಿ ಬೇರೆಯವ್ರನ್ನ ಅಪ್ರಿಷಿಯೇಟ್ ಮಾಡೋದು, ಅವರು ಕೆಲವೊಂದು ವಿಚಾರದಲ್ಲಿ ಹಾಗಿದ್ದಾರೆ, ಅವ್ರು ತುಂಬ ಸಕ್ಸಸ್ಸನ್ನು ಕಾಣ್ತಿದ್ದಾರೆ, ಅವರು ಓದ್ನಲ್ಲಿ ಚೆನ್ನಾಗಿದ್ದಾರೆ, ಅಥವಾ ಅವ್ರು ತುಂಬ ಚೆನ್ನಾಗಿ ಒಳ್ಳೆ ಭಾಷಣ ಮಾಡ್ತಾರೆ, ಈ ಥರದ್ದೆಲ್ಲ ನಾವು ಬೇರೆಯವ್ರಿಗೆ ಬೆರಳು ಮಾಡಿ ತೋರಿಸ್ತಾ ಇರ್ತೀವಿ. ಸೊ ಈ ಥರ ತೋರಿಸ್ಬೇಕಾದ್ರೆ ಮೂರು ಪಾಸಿಟಿವ್ ಥಿಂಗ್ಸ್ ನನ್ನೊಳಗಡೆ ಏನಿದೆ, ಮೂರು ಸಾಮರ್ಥ್ಯಗಳು ನನ್ನೊಳಗಡೆ ಏನಿದೆ ಅನ್ನೋದನ್ನು ನಾನು ನೋಡ್ತಾ ಹೋದಾಗ, ಸ್ವಾಮೀಜಿಯವರು ಹೇಳ್ದಂಗೆ ನಮಗೆ ಸಕ್ಸಸ್ ಅಂತರೂ ಗ್ಯಾರಂಟಿ. ಆ ನಿಟ್ಟಿನಲ್ಲಿ ನನಗಂತರೂ ಸಿಕ್ಕಿದೆ. ನನ್ನನ್ನು ನಾನು ಪ್ರೀತಿಸ್ಕೊಂಡಾಗ ನಾನು ಬೇರೆಯವರನ್ನು ತುಂಬ ಚೆನ್ನಾಗಿ ಪ್ರೀತಿಸಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಪ್ರತ್ಯಕ್ಷ ಸಾಕ್ಷಿಯಾಗಿದೆ. ಹಾಗೆಯೇ ಅದಾದಮೇಲೆ ಬೇರೆಯವರು ನನ್ನನ್ನು ಕೂಡ ತುಂಬ ಹೆಚ್ಚು ಪ್ರೀತಿಸುವಂಥ ಕೆಲಸ ಕೂಡ ಆಗಿದೆ. ಈ ನಿಟ್ಟಿನಲ್ಲಿ ನನ್ನನ್ನು ನಾನು ಮೊದಲು ಪ್ರೀತಿಸ್ಕೊಳ್ಳೋಣ ಸ್ವಾಮೀಜಿ ಹೇಳ್ದಂಗೆ, ಹಾಗೆ ಬೇರೆಯವ್ರನ್ನ ಪ್ರೀತಿಸ್ತಾ ನಮ್ಮ ದೇಶಕ್ಕೆ ಕಾಣಿಕೆಯಾಗಿ ಏನಾದರೂ ಒಂದು ಅಲ್ಪ ಸ್ವಲ್ಪ ಕಾಣಿಕೆ ನಾನು ಕೊಡಬೇಕು ಅಂತಂದರೆ ನನ್ನ ಸೊಸೈಟಿಗೆ ನಾನು ಕಾಂಟ್ರಿಬ್ಯೂಟ್ ಕೂಡ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ನನ್ನ ಪಾಕೆಟಲ್ಲಿ 100 ರುಪೀಸ್ ಇದ್ದರೆ ತಾನೇ ನಾನು ಬೇರೆಯವ್ರಿಗೆ 99 ರುಪೀಸ್ ಅಥವಾ 100 ರುಪೀಸ್ ಕೊಡೋಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ನನ್ನ ಪಾಕೆಟಲ್ಲಿ 100 ರುಪೀಸನ್ನು ನಾನು ಹಾಕುವಂಥ ನಿಟ್ಟಿನಲ್ಲಿ ನನ್ನ ಕೆಲಸ ಆಗ್ತಿದೆಯಾ ಅಂತ ಒಂದು ಸರಿ ಯೋಚನೆ ಮಾಡ್ತಾ, ಬೇರೆಯವ್ರಿಗೆ ನಾನು ಹೇಗೆ ಕಾಂಟ್ರಿಬ್ಯೂಟ್ ಮಾಡ್ಬೋದು ಅನ್ನೋ ವಿಚಾರವನ್ನು ಕೂಡ ನಾನು ಯೋಚನೆ ಮಾಡ್ತಾ, ಹೇಗೆ ಬೆಳೆಯೋದು ಅನ್ನೋ ವಿಚಾರವನ್ನು ಮಾಡ್ತಾ, ನಿಮ್ಮೆಲ್ಲರಿಗೂ ಮತ್ತೊಂದು ಸಾರಿ ಸ್ವಾಮಿ ವಿವೇಕಾನಂದ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಗುರುವಾರ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.